ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಮಾನ್ಯ ಈ ಜಲ್ ಜೀವನ್ ಮಷಿನ್ ಯೋಜನೆ ಸಲುವಾಗಿ ಸೋಮವಾರ ಬರ್ತೇನಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಾನಂದ್ ಅವರಿಗೆ ಹೇಳಿ ನನ್ನ ವಾಹಿನಿಯೊಳಗೆ. ಇವತ್ತು ನಾನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆದಂಥ ಚಿಕ್ಕನಗೌಡರು, ನ್ಯಾಯವಾದಿ ರಾಜು ಬಾಗೇವಾಡಿ ಹೋಗಿ ಆಫೀಸ್ನ್ಯಾಗ ಕುಂತು ನಾವು ಹೋಗ್ಬಿಡ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಾನಂದ್ ಅವ್ರ ಮೀಟಿಂಗ್ನಾಗಿದ್ದು ನಾವು ಓದಿದ್ದು ಗೊತ್ತಾಗೆ. ನಾವು ಮೀಟಿಂಗ್ ಹಾಲ್ನಾಗ ಕುಂತಿದ್ದು ಮೀಟಿಂಗ್ ಹಾಲ್ಗೆ ಬಂದ್ರೆ ನಕ್ಕೋತ ನಾವು ಚೇಷ್ಟೆ ಮಾಡಿದ್ವು, ಈ ಯೋಜನೆ ಭಾಳ ಗಡಬಡಿಯಾಗಿ ಶುರು ಮಾಡಿದಾರೆ ಸಾಹೇಬ್ರ, ಅತಿ ಸಣ್ಣ ವಯಸ್ಸಿನಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ, ಪ್ರೊಬೇಷನರಿ ಪೀರಿಯಡ್ದಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ, ಡೈರೆಕ್ಟ್ ಕೆ ಇ ಎಸ್ ಪಾಸ್ ಆಗಿ ಬಂದವ್ರು. ಒಂದು ಸ್ವಲ್ಪ ಅವ್ರೀಗನ ಮೂರ್ನಾಲ್ಕು ಕಡೆನೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರೆ. ನನಗೆ ನಂದು ಬ್ಯಾಗ್ ತಯಾರೈತ್ರಿ ಗೌಡ್ರ ಅನ್ನಕತ್ರ ಅವ್ರು. ನಾನು ಇಲ್ಲಿ ಬೌದ್ಧಕ ಇಲ್ಲಿ ಭಾಳದು ಸುಳಿದಿಲ್ಲ ಅಂತ ಅವ್ರ ಬಾಯಲ್ಲಿ ಅವರ ಹೇಳಕ್ಕೆ ಶುರು ಮಾಡಿದ್ರು. ಅದೆಲ್ಲ ಇರುವತ್ರಿ ಇಂಥವ್ರಿಗೆಲ್ಲ ಇರುವಣ್ಣ, ಮತ್ತು ಇದು ಸಲ ನೀವು ಇನ್ನು ಬ್ಯಾಗ್ ತಯಾರನ್ನು ಮಾಡ್ಕೊಂದಿರಣ್ಣಿ. ಈ ಯೋಜನೆ ಬಗ್ಗೆ ಚರ್ಚೆ ಮಾಡೋತ್ನಾಗ ಒಂದೇ ಮಾತು ಅವರಿಗೆ ಹೇಳಿ ಬಂದಣ್ಣ, ಈ ಜಲ್ ಜೀವನ್ ಮಷಿನ್ ಯೋಜನೆದಾಗ ನೀವು ಕಳಪೆ ಕಾಮಗಾರಿ ಮಾಡಿದರು ಅಥವಾ ಕಾಮಗಾರಿಯೊಳಗೆ ದೋಷ ಆಗಿದಾವು ಅಥವಾ ನೀವು ಈ ಕ್ರಿಯಾ ಯೋಜನೆ ಮಾಡಿದ ತಪ್ಪಾಯಿತು ಏನಾಯಿತು ಏನೂ ಕೇಳೋದಿಲ್ಲ. ನಾವು ಹಿಂದಾಗಡೆ ಕೇಳ್ತಾನೆ, ನನ್ನ ಕಡೆ ಮಾಹಿತಿ ಹಾಕಿನಾಗ ಎಲ್ಲ ಅಧಿಕೃತ ಸಿಕ್ಕಾಗಿ ಕೇಳ್ತಾನು. ಒಂದು ಕೆಲಸ ಮಾಡೋಣ ಸಾಹೇಬ್ರ, ನೀವೇನೀಗ ಯೋಜನೆ ಯಾವ್ಯಾವ ಊರಾಗ ಮಾಡತ್ತಿರಲ್ಲ, ನಿಮ್ಮ ಗಾಡಿ ಅಥವಾ ನನ್ನ ಗಾಡಿಯಾಗ ತೊಗೊಂಡು ನಿಮ್ಮನ್ನ ಅಡ್ಡಾಡಿಸ್ತೀನಿ. ಈ ಅಗಸಿಂದ ಆ ಅಗಸಿ ಮಠ ಮೇನ್ ರೋಡ್ನಾಗ ಎಲ್ಲೆಲ್ಲಿ ಅಡ್ಡಿದಾರಲ್ಲ ಅಲ್ಲಿ ಸರಳ ನಮ್ಮ ಗಾಡಿ ದಾಟ್ ಬಂತಂದ್ರೆ ನೀವು ಹೇಳಿದ್ ಕೇಳ್ತಾನಂತ ಹೇಳಿನ. ಉಳ್ಕಿದ್ ಬಿಟ್ಟು ಬಿಡ್ರಿ, ನೀವು ಕಾಮಗಾರಿ ಚಲೋ ಆಗೈತು ಏನು ಮಾಡಿದಾರು ನೀರು ಬರತ್ತೈತು ನೀರು ಬಂದಿಲ್ಲೋ ಅಥವಾ ಈ ಕಾಂಟ್ರಾಕ್ಟರ್ಗಳು ರೊಕ್ಕ ಹೆಂಗೆ ಮಾಡಿದಾರೋ ಇಂಜಿನಿಯರ್ಗಳು ಏನು ತಿನ್ನ ಅದೆಲ್ಲ ಬೇಡ ನನಗೆ, ಇದಕ್ಕೆ ಒಂದು ಒಪ್ಪ್ರಿ ಅಂತ ಹೇಳಿನ. ಅವರಿಗೆ ವಿಷಯ ಗೊತ್ತಾತ, ನಾ ಹೇಳೋದು ಯಾಕೆ ಕೇಳತ್ತೇನಂತ. ನಾ ಮುಂದೆ ಬರ್ತೇನೆ ನಿಮ್ದು, ನಿಮ್ಮ ಕಾಂಟ್ರಾಕ್ಟರ್ಗಳು ಏನು ಮಾಡತ್ತಾರು, ಮುಂದೆ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡಿದಿರಿ, ಈ ಯೋಜನೆ ಹೆಂಗೆ ಮಾಡಿದಿರಿ, ನಿಮ್ಮ ಕಡೆ ಮ್ಯಾನ್ ಪವರ್ ಇಲ್ಲ ಅನ್ನೋದು ಗೊತ್ತೈತಿ. ಇದನ್ನು ನೀವು ಎಂದ ಕರಿತೀರಿ ಕರೀರಿ, ನಾ ಬರ್ತೇನೆ ಅನ್ನಿ, ನನಗೊಂದು ಎರಡು ಮೂರು ದಿವಸ ಟೈಮ್ ಕೊಡ್ರಿ ಗೌಡ್ರೆ, ನಾವು ಹೋಗೋಣ ಅಂತಂದಾರು. ಅವ್ರ ಕರಿವು ಹಾದಿ ಒಳಗದನು, ಅವ್ರು ಅಲ್ಲಿ ಹೋಗಿ ಮಾತಾಡಿದ್ದನ್ನ ನಿಮ್ಮ ಮುಂದೆ ಹೇಳತ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.